ನಾನು ವೀರೇಂದ್ರ ಹೆಗ್ಡೆ ಧರ್ಮಶಾಲ ಕ್ಷೇತ್ರದಿಂದ ಮಾತಾಡ್ತಾ ಇದ್ದೀನಿ ನಮ್ಮ ರೇಡಿಯೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ವಿಶೇಷವಾಗಿ ಭಾರತ ಅಮೆರಿಕಾ ಗಲ್ಫ್ ಮುಂತಾದ ರಾಷ್ಟ್ರಗಳಲ್ಲಿ ಮನೆ ಮಾತಾಗಿರುವಂಥ ಒಂದು ಚಾನೆಲ್ ನಾವು ಕನ್ನಡವನ್ನು ಮರಿಬಾರ್ದು ಕನ್ನಡವನ್ನು ಉಳಿಸಿ ಬೆಳೆಸಬೇಕು ಕನ್ನಡ ಉಸಿರಾಗಿರಬೇಕು ಅಂತ ಆದರೆ ಕನ್ನಡವನ್ನು ಕೇಳ್ತಾ ಇರಬೇಕು ಕನ್ನಡದಲ್ಲೇ ಮಾತನಾಡ್ತಾ ಇರಬೇಕು ಕನ್ನಡದಲ್ಲಿ ಸುವಿಚಾರಗಳನ್ನು ಕೇಳ್ತಾ ಇರಬೇಕು ನನಗೆ ಬಹಳ ಸಂತೋಷ ಅಂತಂದರೆ ನಮ್ಮ ರೇಡಿಯೋದವರು ಹೆಗಡೆಯವರ ಸಂದೇಶವನ್ನು ಅವರ ಕೆಲವು ಸುಭಾಷಿತಗಳನ್ನು ಎರಡು ಬಾರಿ ಹಾಕ್ತೇವೆ ಅಂತ ನನ್ನ ಹತ್ರ ಒಪ್ಪಿಗೆ ಕೇಳಿದ್ದಾರೆ ನಾನು ತುಂಬ ಸಂತೋಷದಿಂದ ಇದಕ್ಕೆ ಒಪ್ಕೊಂಡಿದ್ದೀನಿ ನಾನು ಎಲ್ಲ ಕೇಳಿದ್ರೆ ನೀವು ದಿನ ಮಂಜುನಾಥ ಸ್ವಾಮಿಯ ಧ್ಯಾನವನ್ನು ಮಾಡ್ತಾ ಇರ್ತೀರಿ ಆದರೆ ಅನುಕೂಲ ಆದಾಗ ಈ ಸುವಿಚಾರಗಳನ್ನು ಕೇಳಿ ತಿಳ್ಕೊಳ್ಳಿ ಇದರಲ್ಲಿ ಬಹಳ ಒಳ್ಳೆಯ ಸಂದೇಶಗಳಿದ್ದಾವೆ ಕಥೆಗಳ ಮೂಲಕ ಸಂದೇಶ ಕೊಟ್ಟಿರೋದ್ರಿಂದ ಇದು ನಿಮಗೆ ಮರೆಯದ ಹಾಗೆ ಮರೆಯಲಾರದ ಕಥೆ ವಿಷಯಗಳಾಗುತ್ತವೆ ನಮ್ಮ ರೇಡಿಯೋದ ಕೇಳುಗರಿಗೆ ಇವತ್ತಿನ ನನ್ನ ಚೆನ್ನುಡಿಯನ್ನು ಅವರ ಸ್ವರದಲ್ಲಿ ನಿಮಗೆ ಹೇಳ್ತಾರೆ ಆದರೆ ಬರವಣಿಗೆ ನನ್ನದು ಭಾವ ನನ್ನದು ಕಲ್ಪನೆ ನನ್ನದು ಈ ನನ್ನ ಸಣ್ಣ ಪುಟ್ಟ ಕಥೆಗಳು ನಿಮ್ಮ ಬದುಕಿನಲ್ಲಿ ಬರುವ ಅನೇಕ ಸಮಸ್ಯೆಗಳಿಗೆ ಸೂಕ್ತ ಉತ್ತರವಾಗಲಿ ಅಂತ ಹೇಳಿ ಹಾರೈಸ್ತೇನೆ ಶುಭವಾಗಲಿ ಇಂದಿನ ಚೆನ್ನುಡಿ ಗುಣಗಳನ್ನು ಗುರುತಿಸೋಣ ನಮ್ಮ ಸಮಾಜದಲ್ಲಿ ಎಲ್ಲರೂ ಇತರರನ್ನು ಕಂಡಾಗ ಅವರಲ್ಲಿರುವ ದೋಷಗಳನ್ನು ಗಮನಿಸುತ್ತಾರೆ ತೀಕ್ಷ್ಣವಾಗಿ ಇತರರನ್ನು ಟೀಕಿಸುವವರು ಇದ್ದಾರೆ ಮನುಷ್ಯರಲ್ಲಿ ದೋಷಗಳು ಇರುತ್ತವೆ ಗುಣಗಳು ಇರುತ್ತವೆ ಕೇವಲ ದೋಷಗಳನ್ನು ಮಾತ್ರ ಗ್ರಹಿಸಿ ಗುಣಗಳನ್ನು ಗಮನಿಸದೇ ಇರುವುದು ಅಷ್ಟು ಸೂಕ್ತವಲ್ಲ ನೊಣಗಳು ಕೇವಲ ದುರ್ಗಂಧವನ್ನು ಮಾತ್ರ ಅರಸಿಕೊಂಡು ಹೋಗಿ ಸುಗಂಧವನ್ನು ನಿರ್ಲಕ್ಷಿಸಿದಂತೆ ಮನುಷ್ಯನ ಸ್ವಭಾವ ಇರಬಾರದು ಒಮ್ಮೆ ಗೌತಮ ಬುದ್ಧನ ಬಳಿ ಶಿಷ್ಯನೊಬ್ಬನು ಬಂದು ಹೀಗೆಂದು ದೂರಿಕೊಂಡ ಸ್ವಾಮಿ ಅಲ್ಲೊಬ್ಬ ದುಷ್ಟ ವ್ಯಕ್ತಿ ಇದ್ದಾನೆ ಬರೇ ಕೆಟ್ಟ ಅಯೋಗ್ಯ ಮನುಷ್ಯ ಎಂದು ಸಿಟ್ಟಿನಿಂದ ಮಾತನಾಡುವಾಗ ಆ ಶಿಷ್ಯನ ಮುಖ ಕೆಂಪಾಗಿ ಬಿಟ್ಟಿತು ಆಗ ಗೌತಮ ಬುದ್ಧನು ಮುಗುಳು ನಗುತ್ತಾ ನುಡಿದ ಯಾರಾದರೂ ಸಿಟ್ಟುಗೊಂಡಾಗ ನನಗೆ ನಗು ಬರುತ್ತದೆ ಶಿಷ್ಯ ಅದೇಕೆ ನಗು ಬರುತ್ತದೆ ಎಂದು ಪ್ರಶ್ನಿಸಿದಾಗ ಬುದ್ಧ ನೀಡಿದ ಉತ್ತರ ಹೃದಯ ಸ್ಪರ್ಶಿಯಾಗಿತ್ತು ಎಲೈ ಶಿಷ್ಯನೇ ಇನ್ನೊಬ್ಬನು ತಪ್ಪು ಮಾಡಿದಾಗ ನೀನೇಕೆ ನಿನಗೆ ಶಿಕ್ಷೆ ನೀಡಿಕೊಳ್ಳುತ್ತಿದ್ದಿ ನೋಡಯ್ಯ ಆ ಮನುಷ್ಯ ತಪ್ಪುಗಾರ ಆದರೆ ಅವನ ಬಗ್ಗೆ ಸಿಟ್ಟುಗೊಂಡ ನಿನ್ನ ಮುಖ ಸಿಟ್ಟಿನಿಂದ ಕೆಂಪಾಗಿದೆ ಇದು ನೀನು ನಿನಗೇ ಕೊಡುವ ಶಿಕ್ಷೆ ಇದನ್ನು ಕಂಡು ನನಗೆ ನಗೆಯುಕ್ಕಿ ಬರುತ್ತಿದೆ ಈ ಮಾತು ಕೇಳಿದಾಗ ಶಿಷ್ಯ ನಾಚಿಕೊಂಡು ತಲೆ ತಗ್ಗಿಸಿದ ಇದು ಈ ಜಗತ್ತಿನಲ್ಲಿ ಜನರ ಸ್ವಭಾವ ಬೇರೆಯವರ ತಪ್ಪುಗಳನ್ನು ಕುಂದುಕೊರತೆಗಳನ್ನು ಕಂಡಾಗ ನಾವು ಅಸಮಾಧಾನ ವ್ಯಕ್ತಪಡಿಸುತ್ತೇವೆ ಅಸಂತೋಷದಿಂದ ನಮ್ಮನ್ನು ಏಕೆ ಹೀಗೆ ದಂಡಿಸಿಕೊಳ್ಳಬೇಕು ಅನೇಕ ತಪ್ಪುಗಳಿರುವ ವ್ಯಕ್ತಿಯಲ್ಲೂ ಕೆಲವೊಂದು ಒಳ್ಳೆಯ ಗುಣಗಳಿರುವ ಸಾಧ್ಯತೆ ಇದೆ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಪ್ರತಿಯೊಬ್ಬರಲ್ಲೂ ಗುಣದೋಷಗಳೆರಡೂ ಇರುತ್ತವೆ ಗುಣಗಳನ್ನು ಗುರುತಿಸುವ ಆಯ್ದುಕೊಳ್ಳುವ ಹಾಗೂ ಅವುಗಳಿಂದ ಪ್ರಯೋಜನ ಪಡೆಯುವ ಜಾಣ್ಮೆ ನಮ್ಮಲ್ಲಿರಬೇಕು ಅದರ ಬದಲಿಗೆ ಇತರರ ಕುಂದುಕೊರತೆಗಳೇ ನಮ್ಮನ್ನು ಕಾಡುತ್ತಿದ್ದರೆ ನಮ್ಮ ಎಲ್ಲಾ ನೆಮ್ಮದಿ ಸಮಾಧಾನಗಳು ದೂರವಾಗುವ ಅಪಾಯವಿದೆ ದೋಷಮಯವಾದ ಜಗತ್ತೆಲ್ಲವನ್ನೂ ತಿದ್ದಲು ನಮ್ಮ ಆಯುಷ್ಯವೇ ಸಾಕಾಗಲಾರದು ಇತರರನ್ನು ತಿದ್ದುವ ಬದಲು ನಮ್ಮ ದೋಷಗಳನ್ನು ನಾವೇ ಗುರುತಿಸಿ ತಿದ್ದುಕೊಳ್ಳುವ ಪ್ರಯತ್ನಿಸಬೇಕು ಇತರರ ಒಳ್ಳೆಯ ಗುಣಗಳನ್ನು ಗುರುತಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದಾಗ ಅದರಿಂದ ಅವರಿಗೂ ನಮಗೂ ಇಬ್ಬರಿಗೂ ಪ್ರಯೋಜನ ಸಿಗಬಹುದು